ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿನ ಬಿಸಿಯೂಟ ತಯಾರಿಕೆ ಸಿಬ್ಬಂದಿ ಕೈಗೆ ಬಳೆ ತೊಡದಂತೆ ಹೊಸ ಮಾರ್ಗಸೂಚಿ ಪ್ರಕಟಿಸಿದೆ ಎಂದು ಬಿಜೆಪಿ ಕಾರ್ಯಕರ್ತೆಯರು ಹಿಂದೂ ಸಂಘಟನೆಗಳ ಕೆಂಗಣಿಗೆ ಗುರಿಯಾಗಿದೆ ಮಧ್ಯಾಹ್ನದ ಬಿಸಿಯೂಟ ತಯಾರಿಕೆಯಲ್ಲಿನ ಗುಣಮಟ್ಟ ಸುರಕ್ಷತೆ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಸಿಬ್ಬಂದಿ ಪಾಲಿಸಬೇಕಾದ ನಿಯಮಗಳು ಕುರಿತಂತೆ ನೂತನ ಮಾರ್ಗಸೂಚಿಯಲ್ಲಿ ಆದೇಶ ಮಾಡಿದ್ದಾರೆ ಬಿಸಿಯೂಟ ತಯಾರಿಸುವ ಅಡುಗೆ ಸಿಬ್ಬಂದಿ ಬಹುತೇಕ ಮಹಿಳೆಯರು ಬಳೆ ಬಿಂದಿಗೆ ಧರಿಸುತ್ತಾರೆ ಆದರೆ ಇದೀಗ ರಾಜ್ಯ ಈ ಹೊಸ ಆದೇಶದಿಂದ ತೀವ್ರ ಸಿಡಿಮಿಡಿಗೊಂಡಿದ್ದಾರೆ ಎಂದು ಹಲವು ವರದಿಗಳು ಬಿತ್ತರವಾಗಿದ್ದಾವೆ ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಲವು ಹನ್ನೆರಡು ಕೆಲಸಗಳು ಇದ್ದರೂ ಕೆಲಸಕ್ಕೆ ಬಾರದ ಇಂತಹ ಕೆಲಸಗಳನ್ನು ಮಾಡುತ್ತಿದೆ ಈ ಆದೇಶಗಳು ರಾಜ್ಯದಲ್ಲಿ ಹಿಂದೂ ಭಾವನೆಗಳನ್ನು ಅತ್ತಿಕ್ಕುವ ಪ್ರಯತ್ನವಾಗಿದೆ ಎಂದು ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸಿದರು ಇನ್ನು ಇಂತಹ ಆದೇಶಗಳು ಹಿಂದೂಗಳ ಮೇಲೆ ಒಂದಲ್ಲದೊಂದು ರೀತಿಯಲ್ಲಿ ತೊಂದರೆಗಳು ಕೊಡುತ್ತಲೇ ಇವೆ ರಾಜ್ಯಾದ್ಯಂತ ಐವತ್ತೈದು ಸಾವಿರ ಅಡುಗೆ ಸಿಬ್ಬಂದಿ ಇದ್ದು ಅವರಲ್ಲಿ ಬಹುತೇಕ ಮಂದಿ ಕುಂಕುಮ ಬಳೆ ಹಾಕುವವರೇ ಇದ್ದಾರೆ ಇಲಾಖೆಯ ಈ ಆದೇಶ ಈಗ ವೈಯಕ್ತಿಕ ಧಾರ್ಮಿಕ ಸ್ವಾತಂತ್ರ್ಯ ಕಿತ್ತುಕೊಳ್ಳುವಂತಿದೆ ಎಂದು ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದವು ಮಕ್ಕಳ ಮೇಲೆ ಕಾಳಜಿ ಇದ್ದಿದ್ರೆ ಈ ನಿಯಮ ಹಿಂದೆ ಮಾಡಬೇಕಿತ್ತು ಅಷ್ಟಕ್ಕೂ ಕೋಟ್ಯಾಂತರ ತಾಯಂದರು ಮನೆಯಲ್ಲಿ ಕೈಗೆ ಬಳೆ ತೊಡದೆ ಅಡುಗೆ ಮಾಡ್ತಾರ ಬಳೆ ತೊಟ್ಟು ಅವರು ಮಾಡುವ ಅಡುಗೆ ಸುರಕ್ಷತೆ ಗುಣಮಟ್ಟದಲ್ಲಿಲ್ಲವ ಶಿಕ್ಷಣ ಇಲಾಖೆ ಮೂಲಕ ಇಂದು ಧಾರ್ಮಿಕ ಸ್ವಾತಂತ್ರ್ಯ ಅತ್ತಿಕ್ಕುವ ನಿಯಮ ರೂಪಿಸಿರುವುದು ಉದ್ದೇಶ ಪೂರ್ವಕವಾಗಿದೆ ಇದು ಸರ್ಕಾರದಿಂದ ನಡೆಯುತ್ತಿರುವ ದ್ವೇಷ ರಾಜಕಾರಣ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದರು ಆದರೆ ಈ ಎಲ್ಲಾ ಆರೋಪ ಮಾಡಿದವರಿಗೆ ಸ್ವತಃ ಸಿದ್ದು ಗುದ್ದು ನೀಡಿದ್ದಾರೆ ಇದೀಗ ಸಿದ್ದು ಸರ್ಕಾರ ಇವರ ಏಳಿಗೆಗೆ ದಾಖಲೆ ಸಮೇತ ತಿರುಗೇಟು ನೀಡಿದೆ ಹೌದು ಬಳೆ ನಿಷೇಧ ನಮ್ಮದಲ್ಲ ಕೇಂದ್ರ ಸರ್ಕಾರದ್ದು ಕೇಂದ್ರದ ಯೋಜನೆಯಲ್ಲೇ ಗೈಡ್ ಲೈನ್ ಇದೆ ಎಂದು ಬಿಸಿಯೂಟದ ಬಳೆ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಈ ಬಗ್ಗೆ ಟ್ವೀಟ್ನಲ್ಲಿ ಬಿಸಿಯೂಟ ನೌಕರರಿಗೆ ಸರ್ಕಾರ ಬಳೆ ನಿಷೇಧಿಸಿದೆ ಎಂಬುದು ಸುಳ್ಳು ಸುದ್ದಿಯಾಗಿದೆ ಸುಳ್ಳು ಸುದ್ದಿಯನ್ನ ವ್ಯಾಪಕವಾಗಿ ಹರಡಲಾಗ್ತಿದೆ ವಾಸ್ತವವಾಗಿ ಪೋಷಣೆ ಯೋಜನೆಗೆ ಕೇಂದ್ರದ ಗೈಡ್ಲೈನ್ ಇದು ಕೇಂದ್ರದ ಪೋಷಣ್ ಯೋಜನೆಗೆ ಹೊರಡಿಸಿದ ಮಾರ್ಗಸೂಚಿ ಇದಾಗಿದೆ ಎಂದಿದ್ದಾರೆ ಕೇಂದ್ರ ಬಿಸಿಯೂಟ ಕಾರ್ಯಕರ್ತೆಯರು ಬಳೆ ತೊಡುವುದನ್ನು ನಿಷೇಧಿಸಿದೆ ಎಂದು ಹೇಳಿದ್ದಾರೆ ಬಿಜೆಪಿ ಬಳೆ ವಿಷಯವನ್ನೇ ರಾಜಕೀಯ ಅಸ್ತ್ರ ಮಾಡಿಕೊಂಡು ಸಿದ್ದು ಸರ್ಕಾರಕ್ಕೆ ತಿವಿಯಲು ಹೋಗಿ ಇದೀಗ ಈ ಟ್ವೀಟ್ ನೋಡಿ ತಾವೇ ತಿಂದ ಮಂಗನಂತೆ ಆಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ